ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಸ್ವಾದ್ ರೆಸಿಪೀಸ್. ಇವತ್ತಿನ ರೆಸಿಪಿ ಏನು ಅಂದರೆ, ಜೀವಗುಜ್ಜೆ ಅಥವಾ ದೇವಿ ಹಲಸಿನಿಂದ ಮಾಡಿರುವಂಥ ತವಾ ಫ್ರೈ. ಇದು ಒಂದು ಸಿಂಪಲಾದ ರೆಸಿಪಿ, ಹಾಗೆ ರುಚಿಯಾಗಿ ಕೂಡ ಇರುತ್ತೆ. ಇದಕ್ಕಾಗಿ ನಾನು ಒಂದು ಮಸಾಲೆನ ತಯಾರು ಮಾಡ್ಕೊಳ್ತೀನಿ. ಅದಕ್ಕೆ ಒಂದು ಸ್ಪೂನು ಉಪ್ಪು, ಒಂದು ಸ್ಪೂನು ಮೆಣಸಿನ ಪುಡಿ, ಒಂದು ಸ್ವಲ್ಪ ಇಂಗು, ಒಂದೂವರೆ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ತೀನಿ. ಇದನ್ನ ಈಗ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಕಲಸ್ಕೊಳ್ತೀನಿ. ನಾನು ಈಗಾಗಲೇ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ ದೇವಿ ಹಲಸನ್ನು, ಅದ್ರ ಮೇಲೆ ಇದನ್ನು ಹಚ್ಕೊಳ್ತೀನಿ. ಇದೊಂದು ಸಿಂಪಲಾದ ರೆಸಿಪಿ, ಆದರೆ ರುಚಿಯಾಗಿರುತ್ತೆ. ಈ ಸ್ಲೈಸಸ್ಗಳನ್ನು ಇಷ್ಟು ದೊಡ್ಡ ಮಾಡಬೇಕಂತ ಏನಿಲ್ಲ, ಚಿಕ್ಕದಾಗಿ ಕೂಡ ಮಾಡ್ಕೊಳ್ಬೋದು. ಇದೇ ರೀತಿಯಾಗಿ ಎರಡು ಕಡೆನೂ ಅಪ್ಲೈ ಮಾಡಿಕೊಂಡು ಈಗ ಒಂದು ದೋಸೆ ಕಾವಲಿ ಅಥವಾ ತವಾ ಇಟ್ಕೊಳ್ಬೇಕು. ಇದಕ್ಕೀಗ ಒಂದು ಸ್ಪೂನಷ್ಟು ತೆಂಗಿನೆಣ್ಣೆ ಹಾಕ್ಕೊಳ್ತೀನಿ. ಇದು ಚಿಕ್ಕದಾದ ರವೆ, ಪೇಣಿ ರವೆ. ಅದನ್ನೀಗ ಸ್ಲೈಸಸ್ಗಳನ್ನು ಇದನ್ನು ಅಪ್ಲೈ ಮಾಡಿಕೊಂಡು ತವ ಮೇಲೆ ಇಡ್ತೀನಿ. ರವೆ ಹಾಕಿರೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತದೆ. ಅಕ್ಕಿ ಹಿಟ್ಟು ಕೂಡ ಹಾಕ್ಕೊಳ್ಬೋದು. ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತೀನಿ. ಹಾಕಿ ಒಂದೆರಡು ನಿಮಿಷ ಫ್ರೈ ಆಗಲಿ. ಒಂದು ಸೈಡ್ ಆಗಿದೆ, ಈಗ ಇನ್ನೊಂದು ಸೈಡ್ ಟರ್ನ್ ಮಾಡಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ. ರೆಡಿಯಾಗಿದೆ ಈಗ ದೇವಿ ಹಲಸಿನ ತವಾ ಫ್ರೈ. ನಾನು ಮಾಡಿರೋ ಈ ದೇವಿ ಹಲಸಿನ ಒಂದು ಸಿಂಪಲಾದ ರೆಸಿಪಿ ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನು ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕೋ ಹೊಸ ವೀಡಿಯೋದ ನೋಟಿಫಿಕೇಷನ್ ಬರುತ್ತೆ. ಹಾಗೆ ನೀವು ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.